ವಾಲ್ಯೂಮ್ ಸ್ಟಡಿ ಎರಡು ಚಾಪ್ಟರ್ ಹತ್ತು ಪೇಜ್ ನಂಬರ್ ಇನ್ನೂರ ಹದಿನಾರು ಕಾಲವು ಸಮೀಪಿಸಿದೆ ವಿಮೋಚಕನ ರಾಜ್ಯವು ಆಗುವಂತೆ ಕಾಲವು ಸಮೀಪವಾಗಿದೆ ಇದುವೇ ಹಿಂದಿನ ಅಧ್ಯಾಯಗಳ ಏಕಾಭಿಪ್ರಾಯವುಳ್ಳ ಸಾಕ್ಷ್ಯವಾಗಿದೆ ಯಾವುದು ಅಡ್ಡ ಬರುವುದಿಲ್ಲ ನಾವು ಈಗಾಗಲೇ ಕ್ರಿಸ್ತಶಕ ಹದಿನೆಂಟುನೂರ ಎಪ್ಪತ್ತೆರಡರಿಂದೀಚೆಗೆ ಏಳನೆಯ ಸಹಸ್ರಮಾನದಲ್ಲಿ ಜೀವಿಸುತ್ತಿದ್ದೇವೆ ಅನ್ಯ ಜನರ ರಾಜ್ಯಗಳಿಗೆ ನೀಡಿರುವ ಗುತ್ತಿಗೆಯು ಒಂದು ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಮುಗಿಯಬೇಕಾಗಿದೆ ಮಹಾ ಸಂಕೇತದ ಜುಬುಲಿಯು ಎಲ್ಲ ಸಂಗತಿಗಳ ಪುನರ್ವಶದ ಕಾಲದ ಪ್ರಾರಂಭವು ಮಹಾ ಪುನರ್ವಶಕಾರನ ಆಗಮನವಾಗಬೇಕಾಗಿರುವ ಕ್ರಿಸ್ತಶಕ ಹದಿನೆಂಟುನೂರ ಎಪ್ಪತ್ನಾಲ್ಕರಲ್ಲಿ ನೆರವೇರಿದೆ ಆತನ ಬರೋಣದ ವಿಧಾನ ಮತ್ತು ಪ್ರಸ್ತುತದ ಸಮಯದವರೆಗಿನ ಆತನ ಕೆಲಸಗಳ ಗುಣಲಕ್ಷಣಗಳು ಇದುವರೆಗೆ ಇರುವ ಪ್ರವಾದನೆಗಳ ವಿವರಗಳಿಗೆ ಅನುರೂಪವಾಗಿಯೇ ಅವೆ ಗಮನಿಸುತ್ತಿರುವ ಈ ದೈವಿಚ್ಛೆಯ ಅಂತಿಮ ಲಕ್ಷಣಗಳು ಯಹೋದ್ಯ ರೀತಿಗೆ ಸಮರ್ಪಕವಾಗಿದೆ ಎಲಿಯನು ಬಂದಿದ್ದಾನೆ ಎಂದು ತಿಳಿಸಿದಂತೆ ಆತನನ್ನು ಸ್ವೀಕರಿಸಲಾಯಿತು ಭವಿಷ್ಯ ರೂಪದಲ್ಲಿ ಮುಂತಿಳಿಸಿದ ಶಾಪವು ಮಹಾಸಂಕಟದ ಸಮಯವೂ ಈಗಾಗಲೇ ಸನ್ನಿಹಿತವಾಗಿದೆ ಅಧರ್ಮ ಸ್ವರೂಪನು ತನ್ನೆಲ್ಲ ಹಗೆ ತುಂಬಿದ ವಿಕಾರಗಳೊಡನೆ ಈಗಾಗಲೇ ಪ್ರಕಟಗೊಂಡಿದ್ದಾನೆ ಮತ್ತು ತನ್ನ ವಿಷಯವಾಗಿ ಮುಂತಿಳಿಸಿದ ಕ್ರಮ ಪ್ರಕಾರವಾಗಿಯೇ ಮುಂದುವರೆಯುತ್ತಿದ್ದಾನೆ ಆದುದರಿಂದ ದೀರ್ಘಕಾಲದಿಂದ ವಾಗ್ದಾನಪಡಿಸಿದ ಮೆಸ್ಸಿಯನ ರಾಜ್ಯ ಸ್ಥಾಪನೆಯು ನಮ್ಮ ಮುಂದಿರುವ ಮಹಾ ಘಟನೆಯಾಗಿದೆ ಹಾಗೆ ಮಾತ್ರವಲ್ಲ ಅದರ ಸ್ಥಾಪನೆಯು ಈಗಾಗಲೇ ಪ್ರಗತಿಯಲ್ಲಿದೆ ಅಂಧಕಾರದ ಅಧಿಪತಿಯ ಇಹ ಲೋಕಾಧಿಪತಿ ಅಡಿಯಲ್ಲಿರುವ ಈ ಲೋಕದ ರಾಜ್ಯಗಳನ್ನು ಅವಶ್ಯವಾಗಿ ತಳ್ಳಿಹಾಕುವ ಉರುಳಿಸುವುದನ್ನು ಈಗ ಈ ಲೋಕದ ಮಕ್ಕಳ ಸ್ವಾಭಾವಿಕ ಕಣ್ಣುಗಳಿಗೂ ಸ್ವಲ್ಪ ಮಟ್ಟಿಗೆ ಕಂಡುಬರುತ್ತಿದೆ ಆದರೆ ಇನ್ನೂ ಸ್ಪಷ್ಟವಾಗಿ ದೇವರ ವಾಕ್ಯವೆಂಬ ಬಯಲು ದುರ್ಬಿನನ್ನು ಧರಿಸುವವರಿಗೆ ಸಂಭವಿಸುವ ಘಟನೆಗಳು ಅದು ಕಾರಣ ಕಾರಣ ಬೇಕಾಗಿರುವಂತೆ ಮತ್ತಷ್ಟು ಸ್ಪಷ್ಟವಾಗಿ ಕಾಣುಬರುತ್ತಿದೆ ಆ ಕನ್ನಡಕವನ್ನು ಸರಿಯಾದ ರೀತಿಯಲ್ಲಿ ಏಕಾಗ್ರತೆಗೊಳಿಸಿದರೆ ದೂರದ ಸಂಗತಿಗಳಿಗೆ ಹತ್ತಿರದ ದೃಷ್ಟಿಕೋನವನ್ನು ಒದಗಿಸಿ ಕೊಡುತ್ತದೆ ಮತ್ತು ಸ್ವಾಭಾವಿಕ ಕಣ್ಣುಗಳಿಗೆ ತಿಳಿಯಲಾಗದ ಮತ್ತು ಪರಿಣಾಮಗಳಿಗೆ ಮಹಾರಾಜಕೀಯ ಮತ್ಸದ್ದಿಗಳು ತತ್ವಜ್ಞಾನಿಗಳು ಮಂದವಾಗಿ ಕಾಣುವ ವಿವರಗಳನ್ನು ಅದು ದೇವರ ಮಕ್ಕಳು ನಿಖರವಾಗಿ ಗ್ರಹಿಸುವಂತೆ ಮಾಡುತ್ತದೆ ಈ ಲೋಕದ ಜ್ಞಾನಿಗಳು ಸಹ ಕೆರಳುತ್ತಿರುವ ಸಾಮಾಜಿಕ ತೊಂದರೆಗಳನ್ನು ಗ್ರಹಿಸಬಹುದು ಯಾಕೆಂದರೆ ಅಜ್ಞಾನದ ಪರಮಾವಧಿಯು ಹೆಚ್ಚಿನ ಸಾಮಾನ್ಯ ಜ್ಞಾನಕ್ಕೆ ಮತ್ತು ಯುಕ್ತಿಕ ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಅನುವು ಮಾಡಿಕೊಡುತ್ತದೆ ಕೆಲವು ತಿಳಿಯದ ಮತ್ತು ನಿರೀಕ್ಷಿಸದ ಅನುಕೂಲತೆಗಳು ಉಂಟಾಗಬಹುದೆಂಬುದಾಗಿ ಅವರುಗಳು ವ್ಯರ್ಥವಾಗಿ ನಿರೀಕ್ಷಿಸಬಹುದಾದರೂ ದೇವರ ವಾಕ್ಯದಲ್ಲಿ ವಿವರಿಸಿರುವಂತೆ ಆಕಾಶದ ಶಕ್ತಿಗಳು ಕದಲುವುದರಿಂದ ಮನುಷ್ಯರು ಭಯ ಹಿಡಿದವರಾಗಿ ಲೋಕಕ್ಕೆ ಏನು ಬರುವುದೋ ಎಂದು ಎದುರು ನೋಡುತ್ತಾ ಪ್ರಾಣ ಹೋದಂತಾಗುವುದು ಲೋಕ ಇಪ್ಪತ್ತೊಂದನೇ ಅಧ್ಯಾಯ ಇಪ್ಪತ್ತಾರನೇ ವಚನ ಯಾಕೆಂದರೆ ಅವರು ಈಗ ಮುಂದುವರಿಯುತ್ತಿರುವ ಸಾಂಕೇತಿಕ ಪರಲೋಕದ ಕಂಪನವನ್ನು ನೋಡುತ್ತಾರೆ ಮತ್ತು ಅಂತಹ ಕಂಪನದಿಂದ ಜನ ಸಮೂಹದವರಿಂದ ತಪ್ಪುಗಳ ಶಕ್ತಿಯನ್ನು ಮೂಢನಂಬಿಕೆಗಳು ಮತ್ತು ಧಾರ್ಮಿಕ ಆತ್ಮ ಸಂಯೋಗ ಸಂಯಮವು ತೆಗೆದುಹಾಕುವುದರಿಂದ ಹಿಂಸಾಚಾರ ಮತ್ತು ಅರಾಜಕತೆಗಳು ಫಲಿಸುತ್ತವೆ ಆದರೆ ದೇವರ ದೃಷ್ಟಿಕೋನದಲ್ಲಿ ಜಾಗರೂಕರಾದ ನಂಬಿಗಸ್ತ ಮನೆಯವರ ತೊಂದರೆಯ ತೀವ್ರತೆಯು ಹೆಚ್ಚು ಭಿನ್ನವಾಗಿದೆಂಬುದನ್ನು ನೋಡುವುದು ಮಾತ್ರವಲ್ಲ ಅದರ ಆಶೀರ್ವಾದಿತ ಫಲಗಳನ್ನು ಸಹ ನೋಡುವ ಸವಲತ್ತು ಹೊಂದಿರುತ್ತಾರೆ ದೇವರ ಮುನ್ನೆಚ್ಚರಿಕೆಯ ಅಡಿಯಲ್ಲಿ ಅದು ಸಹಸ್ರಮಾನ ಯುಗದಲ್ಲಿ ಪ್ರಾರಂಭಿಸುವುದರ ಮೂಲಕ ಉಪಯೋಗಕ್ಕೆ ಬರುವುದಾಗಿದೆ ಮತ್ತು ಈ ಸಂಕಟಗಳ ಮೊಳಕೆಯನ್ನು ನಾವು ಅಥವಾ ನಮ್ಮ ಪ್ರೀತಿ ಪಾತ್ರರು ಪಾಲು ಹೊಂದಬೇಕಾದರೂ ಇದು ಅನುಕೂಲವಾಗಿದೆ ದೇವರೇ ವಾಕ್ಯವನ್ನು ಆಶೀರ್ವದಿಸಲಿ ಆಮೈನು